ಎಸ್ಜೆ ಸುಜಾತಾ ಕುಕಿಂಗ್ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ತುಂಬ ಸಿಂಪಲ್ಲಾಗಿ ಬಟರ್ ಗಾರ್ಲಿಕ್ ಚಿಕನ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮತ್ತು ನಾವು ಹೋಟೆಲು ರೆಸ್ಟೋರೆಂಟ್ ಹೋದಾಗ ಇರೋ ಟೇಸ್ಟೇ ಇದು ಸಹ ಇರುತ್ತೆ ಮಾಡೋದು ತುಂಬ ಈಸಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾನು ಬೌನ್ಲೆಸ್ ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಬೇಕಾಗಿರೋ ಮಸಾಲೆ ಸೇರಿಸ್ಕೊಳ್ಳೋಣ ಮುಕ್ಕಾಲು ಟೀ ಸ್ಪೂನ್ನಷ್ಟು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹಾಫ್ ಟೀ ಸ್ಪೂನ್ ಒಂದು ಟೀ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೀ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಇವಾಗ ಈ ಮಸಾಲೆಗಳೆಲ್ಲ ಚಿಕನ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಾದರೆ ಬೌನ್ ಇರೋ ಚಿಕನ್ ಸಹ ತೊಗೊಬೋದು ಇವಾಗ ಇದನ್ನು ಅರ್ಧ ಗಂಟೆಯಷ್ಟೊತ್ತು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ದೊಡ್ಡ ಪ್ಯಾನ್ನಲ್ಲಿ ಮೂರರಿಂದ ನಾಲ್ಕು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ದ ಒಂದೊಂದೇ ಚಿಕನನ್ನು ಈ ಪ್ಯಾನ್ ಒಳಗಡೆ ಹಾಕ್ಕೊಳ್ಳೋಣ ಚಿಕನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಸಿಡಿಯೋ ಹಾಗಾಗುತ್ತೆ ನೀವು ಬೇಕಾದರೆ ಪ್ಲೇಟನ್ನು ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಇವಾಗ ಒಂದು 5-6 ನಿಮಿಷ ಆದಮೇಲೆ ಚಿಕನ್ ಈ ಥರ ಟರ್ನ್ ಮಾಡಿದಾಗ ಈ ಥರ ಗೋಲ್ಡನ್ ಕಲರ್ ಬಂದಿರುತ್ತೆ ಇವಾಗ ಇದನ್ನು ಇನ್ನೊಂದು ಕಡೆ ಟರ್ನ್ ಮಾಡಿಕೊಂಡು ಅದನ್ನು ಒಂದು 5-6 ನಿಮಿಷ ಬೇಯಿಸ್ಕೊಳ್ಳೋಣ ಚಿಕನನ್ನು ಮ್ಯಾರಿನೇಟ್ ಮಾಡಿರೋದ್ರಿಂದ ತುಂಬ ಸಾಫ್ಟಾಗಿ ಬೇಯುತ್ತೆ ನೋಡಿ ಒಂದು 6 ನಿಮಿಷ ಆದಮೇಲೆ ಎರಡೂ ಕಡೆ ಬೇಯಿಸ್ಕೊಂಡ್ಮೇಲೆ ಚಿಕನ್ನು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ತೊಗೊಳ್ಳೋಣ ಇದೇ ಥರ ಎಲ್ಲ ಚಿಕನನ್ನು ಬೇಯಿಸಿ ಪಕ್ಕಕ್ಕೆ ಇಟ್ಟಿಟ್ಕೊಳ್ಳೋಣ ಖಾರ ಮತ್ತು ಮಸಾಲೆಗಳೆಲ್ಲ ತುಂಬ ಕಡಿಮೆ ಇರೋದ್ರಿಂದ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಫ್ರೈ ಮಾಡೋದಕ್ಕೆ ಒಂದು 2-3 ಕ್ಯೂಬ್ಸಷ್ಟು ಬೆಣ್ಣೆ ಹಾಕೋತಾ ಇದ್ದೀನಿ ಒಂದು 20-25 ಗ್ರಾಮ್ ಅಷ್ಟಿರುತ್ತೆ ಬೆಣ್ಣೆ ಸ್ವಲ್ಪ ಕರಗಿದ್ಮೇಲೆ ಇದರಲ್ಲಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದು 25-30 ಎಸಳಷ್ಟು ಬೆಳ್ಳುಳ್ಳಿನ ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಹಾಕೋಬೇಕು ಒಂದು 3-4 ಹಸಿಮೆಣಸಿನ್ಕಾಯಿನ ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಗೋಲ್ಡನ್ ಕಲರ್ ಬಂದಮೇಲೆ ಒಂದು ಟೀ ಸ್ಪೂನ್ನಷ್ಟು ಡಾರ್ಕ್ ಸೋಯಾ ಸಾಸ್ ಹಾಕ್ಕೋತಾ ಇದ್ದೀನಿ ಮತ್ತು ಇದರಲ್ಲೇ 1 ಟೀ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ನ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಳ್ಳೋಣ ಇವಾಗ ಇದರಲ್ಲಿ ನಾವು ಬೇಯಿಸಿಟ್ಕೊಂಡಿದ್ದ ಚಿಕನನ್ನೆಲ್ಲ ಹಾಕ್ಕೊಂಡು 1 ಟೀ ಸ್ಪೂನ್ನಷ್ಟು ಮೆಣಸು ಪುಡಿನ ಸೇರಿಸ್ಕೋತಾ ಇದ್ದೀನಿ ಇವಾಗ ಇದನ್ನು ಗ್ರೇವಿ ಎಲ್ಲ ಚೆನ್ನಾಗಿ ಚಿಕನ್ ಹಿಡಿಸೋ ಹಾಗೆ ಮಿಕ್ಸ್ ಮಾಡ್ಕೋತಾ ಬೇಯಿಸ್ಕೊಳ್ಳೋಣ ಒಂದು 2-3 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇದನ್ನು ತಿರುಗಿಸ್ಕೊಡೋಣ ಲಾಸ್ಟಲ್ಲಿ ಸ್ಟೌವ್ ಆಫ್ ಮಾಡಿ ಆಮೇಲೆ 1/2 ನಿಂಬೆಹಣ್ಣಷ್ಟನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ಬಿಸಿ ಬಿಸಿ ಇರೋವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ಬಟರ್ ಗಾರ್ಲಿಕ್ ಚಿಕನ್ ಮಾಡ್ಕೋಬೋದಲ್ವ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ